ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಅಪ್ಡೇಟ್ಸ್ ಗಳು ಬರ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಏನಂದ್ರೆ 27/2024 ಮತ್ತು 26/2024 ಅಂದ್ರೆ ಈ 2 ದಿನಗಳ ವಿಶೇಷ ಸಾಂದರ್ಭಿಕ ರಜೆಯ ಬಗ್ಗೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕೃತವಾದಂತಹ ಆದೇಶವನ್ನು ನೀಡಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಒಂದು ಮಹಾಸಮ್ಮೇಳನಕ್ಕೆ ಪಾಲ್ಗೊಳ್ತಾ ಇದ್ದೀರಾ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ಬಿಗ್ ಗಿಫ್ಟ್ ಅನ್ನು ನೀಡಲಾಗಿದೆ. ಅಂದ್ರೆ ಅದುವೇ ರಾಜ್ಯ ಸರ್ಕಾರಿ ನೌಕರರಿಗೆ 2 ದಿನಗಳ ವಿಶೇಷ ಸಾಂದರ್ಭಿಕ ರಜೆಯ ಬಗ್ಗೆ ಮಂಜೂರಾತಿಗಾಗಿ ಒಂದು ರಿಕ್ವೆಸ್ಟ್ ಅನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿ ಅವರಿಂದ ಒಂದು ನೀಡಲಾಗಿತ್ತು ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಇದಕ್ಕೆ ತ್ವರಿತಗತಿಯಲ್ಲಿ ಒಂದು ಒಪ್ಪಿಗೆಯನ್ನು ರಾಜ್ಯ ಸರ್ಕಾರ ನೀಡಿದ್ದು ನೌಕರರಿಗೆ ಇದೇ ತಿಂಗಳಿನಲ್ಲಿ ನಡೆಯುವಂತಹ 27/2024 ಬೃಹತ್ ಆದಂತಹ ಈ ಒಂದು ಸಮ್ಮೇಳನಕ್ಕೆ ರಾಜ್ಯದ ಸರ್ಕಾರಿ ನೌಕರರಿಗೆ ಉಚಿತವಾಗಿ 2 ದಿನಗಳ ವಿಶೇಷ ಸಾಂದರ್ಭಿಕ ರಜೆ ಒಂದು ಮಂಜೂರು ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಒಂದು ಸಮ್ಮೇಳನಕ್ಕೆ ಭಾಗವಹಿಸೋದಕ್ಕೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಸಿದ್ದಾರೆ. ಹಾಗಾಗಿ ಬನ್ನಿ ನೋಡೋಣ ರಾಜ್ಯ ಸರ್ಕಾರಿ ನೌಕರರು ಈ ಒಂದು ರಜೆಯನ್ನು ಪಡೆಯಬೇಕಾದ್ರೆ ಯಾವ ರೀತಿಯಾದಂಥ ಪ್ರೋಸೆಸ್ ಇದೆ, ಯಾವ ರೀತಿಯಾಗಿ ಈ ಒಂದು ರಜೆ ಕೊಡ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳಿದ್ದಾರೆ, ರಾಜ್ಯದ ಸಿ ಎಸ್ ಷಡಾಕ್ಷರಿ ಅವರು ರಜೆಯ ಬಗ್ಗೆ ಯಾವೆಲ್ಲ ನಿಮ್ಮ ಗೊಂದಲಗಳಿದ್ರೆ ದಯವಿಟ್ಟು ಕ್ವಶನ್ ಅನ್ನು ರೈಸ್ ಮಾಡಬಹುದು. 2 ದಿನಗಳ ವಿಶೇಷ ಸಾಂದರ್ಭಿಕ ರಜೆ ಯಾವ ರೀತಿಯಾಗಿ ನೀಡ್ತಾರೆ ಎಂಬುದರ ಬಗ್ಗೆ ಎಲ್ಲ ಒಂದು ರೀತಿಯಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಿಮಗೆ ಗೊತ್ತಾಗುತ್ತೆ ರಾಜ್ಯದಲ್ಲಿ 27/2024 ಮಹಾಸಮ್ಮೇಳನಕ್ಕೆ ಯಾವ ರೀತಿಯಾಗಿ 2 ದಿನಗಳ ವಿಶೇಷ ಸಾಂದರ್ಭಿಕ ರಜೆ ಮಂಜೂರು ಮಾಡಲಾಗಿದೆ ಮತ್ತು ಯಾರೆಲ್ಲ ಒಂದು ಈಗ ಒಂದು ಬೆಂಗಳೂರು ಅಥವಾ ಬೇರೆ ಜಿಲ್ಲೆಗಳಿಂದ ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಲಾಗಿದೆ, ಬಸ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಂತಹ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ನಿಮ್ಮ ದ್ವಿಚಕ್ರ ವಾಹನವಿದ್ರೆ ಮತ್ತು ರಾಜ್ಯದಲ್ಲಿ ಊಟದ ವ್ಯವಸ್ಥೆ, ವಿಶೇಷವಾಗಿ ಭೋಜನದ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಲಾಗಿದೆ ಮತ್ತು ಪ್ಯಾಲೇಸ್ ಗ್ರೌಂಡ್ ಬಹಳ ದೊಡ್ಡದಿರುವಂಥದ್ದು, ಅಲ್ಲಿ ಯಾವ ಗೇಟಿಗೆ ಬರಬೇಕು, ಎಲ್ಲ ರೀತಿಯಂತಹ ಒಂದು ಮಾಹಿತಿ QR ಕೋಡ್ಗಳ ಮುಖಾಂತರವಾಗಿ ನೀಡಲಾಗಿದೆ. ಆ ಎಲ್ಲ ಒಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಒಂದು ಕೆಲವೊಂದಿಷ್ಟು PDFನ ರಾಜ್ಯದ ನೌಕರರ ಈ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಆ ಒಂದು ಸಮ್ಮೇಳನದ ಒಂದು ಸಾಂದರ್ಭಿಕ ಚಿತ್ರಗಳನ್ನು ಸಹ ನಾವು ಇಲ್ಲಿ ನಿಮಗೆ ಒಂದು ತಿಳಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಸಿ ಎಸ್ ಷಡಾಕ್ಷರಿ ಅವರು ಏನು ವೇತನ ಆಯೋಗದ ಸಮಾರಂಭ ನಡೆಯುವ ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆ ಪರಿಶೀಲನೆ ಮಾಡುವಂಥ ವೀಕ್ಷಣೆ ಒಂದು ಸಾಂದರ್ಭಿಕ ಚಿತ್ರಗಳನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಶೋ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾಹಿತಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಾಕ್ಷರಿ ಅವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ವೇತನ ಆಯೋಗಕ್ಕೆ ನಡೀತಾ ಇರುವಂಥ ಈ ಒಂದು ಮಹಾಸಮ್ಮೇಳನಕ್ಕೆ ನಡೆದಿರುವಂತಹ ಒಂದು ಪ್ರಿಪರೇಷನ್ ಗಳ ಬಗ್ಗೆ ಎಲ್ಲಾ ರೀತಿಯಂತ ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿ ಅವರು ಮತ್ತು ಪದಾಧಿಕಾರಿಗಳು ಮತ್ತು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಎಲ್ಲ ನೌಕರರು ಯಾವ ರೀತಿಯಾಗಿ ಆ ಒಂದು ಟೆಂಟ್ ಅನ್ನು ಯಾವ ರೀತಿಯಾಗಿ ಆ ಒಂದು ಬೃಹತ್ ಆದಂತಹ ವೇದಿಕೆ ಸಜ್ಜಾಗ್ತಾ ಇದೆ ಅದರ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ದಯವಿಟ್ಟು ಯಾರೆಲ್ಲ ಸಂಘಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ಆ ಒಂದು ವಿಶೇಷವಾಗಿ ಸಿ ಎಸ್ ಷಡಾಕ್ಷರಿ ಅವರು ಯಾವ ರೀತಿಯಾಗಿ ನೋಡಿ ಸರ್ಕಾರಿ ಡೇ ಟು ಡೇ ಒಂದು ಎಲ್ಲ ರೀತಿಯಂತಹ ಪ್ರೋಗ್ರೆಸ್ ಗಳನ್ನು ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಒಂದು ವೇದಿಕೆ ಯಾವ ರೀತಿಯಾಗಿ ಬೃಹತ್ ಗಾತ್ರದ ವೇದಿಕೆ ಸಜ್ಜಾಗ್ತಾ ಇದೆ. ನೌಕರರು ತಿಳ್ಕೊಂಡಿರಬೇಕು ಯಾವುದೇ ರೀತಿಯಾಗಿ ಒಂದು ಚಿಕ್ಕ ಪುಟ್ಟ ಒಂದು ಸಮಾರಂಭ ಮಾಡ್ತಾ ಇದ್ದಾರೆ ಅಂತ. ಆದರೆ ಅದು ಒಂದು ಏನು 100 ಎಕರೆಗಳಲ್ಲಿ ಒಂದು ಪಸರಿಸಿರುವಂತಹ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಯಾವ ರೀತಿಯಾಗಿ ಒಂದು ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸ್ಟೇಜ್ ಯಾವ ರೀತಿಯಾಗಿ ಬೃಹತ್ ಗಾತ್ರದಲ್ಲಿ ಇದೆ ಮತ್ತು ಊಟದ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲಾಗಿದೆ ಮತ್ತು ಯಾವ ರೀತಿಯಾದಂತಹ ಚೇರ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯಂತಹ ವ್ಯವಸ್ಥೆಗಳ ಬಗ್ಗೆ ಒಂದು ಎಲ್ಲ ರೀತಿಯಂತ ಗಮನವನ್ನು ಹರಿಸ್ತಾ ಇದ್ದಾರೆ ಸಿ ಎಸ್ ಷಡಾಕ್ಷರಿ ಅವರು. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸಾಂದರ್ಭಿಕ ಚಿತ್ರಗಳ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದೀರಾ. ಹಾಗಾಗಿ ಈ ಎಲ್ಲ ಮಾಹಿತಿಗಳನ್ನು ನಾವು ನೋಡ್ತಾ ಇದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ರಾಜ್ಯದ ಸರ್ಕಾರಿ ನೌಕರರ ಮೇಲೆ ಅಪಾರವಾದಂತಹ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಸಹ ಪಾಲ್ಗೊಳ್ತಾರೆ ನೌಕರರ ಸಂಘದ ಈ ಒಂದು ಪ್ರಯಾಸಕ್ಕೆ, ಎಲ್ಲರೂ ಸಹ ಕೈ ಜೋಡಿಸ್ತಾರೆ ಎಂಬುದರ ಬಗ್ಗೆ ಅದಕ್ಕಾಗಿನೇ 2 ದಿನಗಳ ಸಾಂದರ್ಭಿಕ ವಿಶೇಷ ಸಾಂದರ್ಭಿಕ ರಜೆಗಳನ್ನು ಸಹ ಮಂಜೂರು ಮಾಡಿ ರಾಜ್ಯ ಸರ್ಕಾರದಿಂದ ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಒಂದು ವಿಶೇಷ ಸಾಂದರ್ಭಿಕ ರಜೆ ಪಡೆಯುವುದಕ್ಕೆ ಕೆಲವೊಂದಿಷ್ಟು ಷರತ್ತುಬದ್ಧಗಳನ್ನು ಸಹ ಇಟ್ಟಿದ್ದಾರೆ, ಅದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸಮ್ಮೇಳನದ ರಜೆಯ ಬಗ್ಗೆ ಮಾಹಿತಿ, ಸಮ್ಮೇಳನದ ರಜೆಯ ಬಗ್ಗೆ ಮಾಹಿತಿ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ February 27 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಆಡಳಿತದಲ್ಲಿ ಕಾರ್ಯಕ್ಷಮತೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನೌಕರರಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಘೋಷಣೆ ಯಾವ ರೀತಿಯಾಗಿ ಮಾಡಲಾಗಿದೆ ಆ ಒಂದು ಮಾಹಿತಿಯನ್ನು ತಿಳಿತಾ ಹೋಗೋಣ. ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಮಹಾಸಮ್ಮೇಳನ February 27 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಈ ಸಮ್ಮೇಳನಕ್ಕೆ ಹಣಕಾಸು ಸಚಿವ ಮತ್ತು ಮಾನ್ಯ ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಪಾಲ್ಗೊಂಡು ಉದ್ಘಾಟನೆಯನ್ನು ಸಹ ಮಾಡಲಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಇಟ್ಟಿರುವಂತಹ ಒಂದು ನಂಬಿಕೆಗೆ ಯಾವುದೇ ರೀತಿಯಂತ ಇಲ್ಲಿ ಒಂದು ಹುಸಿ ಹೋಗೋದಿಲ್ಲ. ವೇತನ ಆಯ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ. ಸಾಂದರ್ಭಿಕ ರಜೆ, ಸಾಂದರ್ಭಿಕ ರಜೆ ಬಗ್ಗೆ ಸರ್ಕಾರಿ ನೌಕರರು ಕ್ವಶನ್ ಅನ್ನು ರೈಸ್ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಸಾಂದರ್ಭಿಕ ರಜೆ ಪಡೆಯಬಹುದು, ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆ ಅದನ್ನು ಸಮಸ್ತ ಸರ್ಕಾರಿ ನೌಕರರಿಗೆ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗಾಗಿ ನಾವು ನೋಡೋದಾದ್ರೆ ವಿಶೇಷ ಸಾಂದರ್ಭಿಕ ರಜೆ ಪಡೆಯುವ ವಿಧಾನ, ರಾಜ್ಯ ಸರ್ಕಾರಿ ನೌಕರರ ಸಂಘ ದಿನಾಂಕ 27/2/2024 ಬೆಂಗಳೂರಿನ ನಗರದ ಒಂದು ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಮತ್ತು ಆಡಳಿತದಲ್ಲಿ ಕಾರ್ಯಕ್ಷಮತೆ ಕಾರ್ಯಾಗಾರ ಭಾಗವಹಿಸಲು ಇಚ್ಛಿಸಿರುವ ಅಧಿಕಾರಿ ಸಿಬ್ಬಂದಿಗಳ ಸುತ್ತೋಲೆ ದಿನಾಂಕ 14/2/2024 ವಿಶೇಷ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲಾಗಿದೆ. ಆ ಒಂದು ಮಂಜೂರು ಮಾಡಿರುವಂತಹ ಒಂದು ಮಹತ್ವದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಆದೇಶ ಸಂಖ್ಯೆ ಯಾವ ರೀತಿಯಾಗಿದೆ ಮತ್ತು ಯಾವ ರೀತಿಯಾಗಿ ಒಂದು ಮಂಜೂರು ಮಾಡಲಾಗಿದೆ ಎಂಬುದರ ಬಗ್ಗೆ ಎಲ್ಲದರೂ ಸಹ ಇಲ್ಲಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ನೋಡ್ತಾ ಇದ್ದೀರಾ, ಒಂದು ಮುಂದುವರೆದು ನಿಗಮ ಮಂಡಳಿ, ಒಂದು ನಗರ ಪಾಲಿಕೆ, ಪ್ರಾಧಿಕಾರಗಳು, ಸ್ವಾಯತ್ತ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ನೌಕರರ ಸಮಸಂಖ್ಯೆ ಸುತ್ತೋಲೆ ದಿನಾಂಕ 14/2/2024 ಸುತ್ತೋಲೆ ಸಂಖ್ಯೆ ನೋಡ್ತಾ ಇದ್ದೀರಾ. ತಮ್ಮ ಒಂದು ವಿಶೇಷ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡುವ ಕುರಿತು ಆಯಾ ಸಂಸ್ಥೆ ತಮ್ಮ ಹಂತದಲ್ಲಿ ಪರಿಶೀಲನೆ ಸೂಕ್ತ ನಿರ್ಧಾರ ಕೈಗೊಳ್ಳತಕ್ಕದ್ದು ಎಂದು ವಿಮಲಾಕ್ಷಿ ಬಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಆಡಳಿತ ಸುಧಾರಣೆ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಎಂಬುದರ ಬಗ್ಗೆ, ಸರ್ಕಾರದ ಬಗ್ಗೆ ಸುತ್ತೋಲೆ ಒಂದು ಯಾವ ದಿನಾಂಕದಂದು ಹೊರಡಿಸಲಾಗಿದೆ, ಯಾರಿಂದ ಹೊರಡಿಸಲಾಗಿದೆ ಎಲ್ಲ ರೀತಿಯಂತ ಮಾಹಿತಿ ಇದೆ. ಈ ಒಂದು ಮಾಹಿತಿ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಸರ್ಕಾರದಿಂದ ಪ್ರಕಟಿಸಿರುವ ಅಧಿಕೃತವಾದಂತಹ ಆದೇಶದ ಪ್ರತಿ ಲಭ್ಯವಾಗಿದೆ, ಅದರ ಒಂದು ಪ್ರತಿನ ಸಹ ನೀವು ಪಡೆದುಕೊಳ್ಳಬಹುದು. ಡೌಟ್ಸ್ ಗಳಿದ್ರೆ ನಿಮ್ಗೆ ಬೇಕಾಗಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ತದನಂತರ ನಾವು ನೋಡೋದಾದ್ರೆ ಏನಿದೆ ಮಾಹಿತಿ ಅಂದ್ರೆ, ರಾಜ್ಯದ ಒಂದು ಸರ್ಕಾರಿ ನೌಕರರ ಮಹಾಸಮ್ಮೇಳನಕ್ಕೆ ಪಾಲ್ಗೊಳ್ಳಲು ಅನುಕೂಲಕರವಾಗುವಂತೆ ಈಗಾಗಲೇ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲಾಗಿದ್ದು, ಈ ಕುರಿತು ವಿಮಲಾಕ್ಷಿ ಬಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸರ್ಕಾರದಿಂದಲೇ ಅಧಿಕೃತ ಆದೇಶ ಹೊರಡಿಸಲಾಗಿದೆ, ಯಾವುದೇ ರೀತಿಯಂತ ಡೌಟ್ ಇಲ್ಲ. ಸರ್ಕಾರಿ ನೌಕರರು ಈ ಒಂದು ಎರಡು ದಿನಗಳ ಸಾಂದರ್ಭಿಕ ರಜೆ ಪಡೆದುಕೊಳ್ಳಬಹುದು ಮತ್ತು ಈ ಒಂದು ಸಮಾರಂಭಕ್ಕೆ ಪಾಲ್ಗೊಳ್ಳಬಹುದು. ಯಾವುದೇ ರೀತಿಯಂತ ಸರ್ಕಾರಿ ನೌಕರರಿಗೆ ಇಲ್ಲಿ ನಿರ್ಬಂಧನೆಗಳು ಹೇರಿಲ್ಲ. ಕಾರ್ಯದರ್ಶಿಗಳು ಈ ಕುರಿತು ಒಂದು ಸುತ್ತೋಲೆ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ತದನಂತರ ನಾವು ನೋಡೋದಾದ್ರೆ ಯಾವ ರೀತಿಯಂತ ಮಾಹಿತಿ ಇದೆ ಅಂದ್ರೆ, ಕರ್ನಾಟಕ ಸರ್ಕಾರದ ನೌಕರ ಸಂಘವು ದಿನಾಂಕ 27/2/2024 ಬೆಂಗಳೂರು ನಗರ ಅರಮನೆ ಮೈದಾನದಲ್ಲಿ ಮಹಾಸಮ್ಮೇಳನಕ್ಕೆ ಆಡಳಿತದ ಒಂದು ಕಾರ್ಯಕಾರ ಒಂದು ಈ ಸುತ್ತೋಲೆಯನ್ನು ತಿಳಿಸಿದ್ದಾರೆ. ಈ ಸಮ್ಮೇಳನದ ಆಡಳಿತದಲ್ಲಿ ಕಾರ್ಯಕ್ಷಮತೆ ಮತ್ತು ಸೀಮಿತಗೊಳಿಸದೆ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ನಡೆಯುತ್ತಿರುವಂತಹ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ನೌಕರರಿಗೆ ಖಂಡಿತವಾಗೂ ಜಯ ಸಿಗುತ್ತೆ. ನೌಕರರು ಈ ಎರಡು ದಿನಗಳ 27/2/2024 ಒಂದು ರಜೆಯನ್ನು ಘೋಷಿಸಲಾಗಿದೆ. ಹಾಗಾಗಿ ಇತರೆ ಜಿಲ್ಲೆಗಳಿಂದ ಬೆಂಗಳೂರು ನಗರದವರಿಗೆ, ನೀವು ನೋಡ್ತಾ ಇದ್ರಿ ಈ ಒಂದು ಮಾಹಿತಿ, ಬೆಂಗಳೂರು ನಗರದವರಿಗೆ 27/2/2024 ಒಂದು ದಿನದ ರಜೆ. ನೋಡ್ತಾ ಇದ್ದೀರಾ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬೇರೆ ಬೆಂಗಳೂರು ನಗರದಲ್ಲಿ ಇದ್ದವರಿಗೆ ಮಾತ್ರ ಒಂದು ದಿನ, ಬೆಂಗಳೂರಿಂದ ಹೊರಗಡೆಯಿಂದ ಬರೋರಿಗೆ, ಇತರ ಜಿಲ್ಲೆ ನೌಕರರಿಗೆ ಪ್ರಯಾಣ ಒಂದು ದಿನಗಳು ಸೇರಿದಂತೆ 27 ಮತ್ತು 28 ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆಯನ್ನು ಷರತ್ತುಗಳನ್ನು ಒಂದು ಒಳಪಡಿಸಿ ನೌಕರರಿಗೆ ಒಂದು ಮಂಜೂರು ಮಾಡಲಾಗಿದೆ. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವಂತಹ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸಲು ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆ 27 ಮತ್ತು 28 ಎರಡು ದಿನಗಳ ಒಂದು ವಿಶೇಷ ಸಾಂದರ್ಭಿಕ ರಜೆ ಬೇರೆ ಒಂದು ಜಿಲ್ಲೆಗಳಿಂದ ಬರುವಂಥವರಿಗೆ. 27 ಮಾತ್ರ ಯಾರಿಗೆ ಅಂದರೆ, ಬೆಂಗಳೂರಿನ ನಗರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ 27 ಒಂದು ದಿನ ಮಾತ್ರ. ಹಾಗಾಗಿ ಈ ಸಮ್ಮೇಳನಕ್ಕೆ ಭಾಗವಹಿಸುವ ಇಚ್ಛಿಸುವ ಸರ್ಕಾರಿ ನೌಕರಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಬೇಕು. ಸದರಿ ಸಮ್ಮೇಳನಕ್ಕೆ ಭಾಗವಹಿಸಿದ ಬಗ್ಗೆ ಅಧಿಕೃತ ಹಾಜರಾತಿ ಒಂದು ಪ್ರಮಾಣ ಪತ್ರವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಇವರಿಂದ ನಾಮನಿರ್ದೇಶನಗೊಂಡಿರುವ ಅಧಿಕಾರಿಗಳಿಂದ ಪಡೆದು ಒದಗಿಸಬೇಕು. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೀಡುವಂತ ಹಾಜರಾತಿ ಪ್ರಮಾಣ ಪತ್ರವನ್ನು ನೋಡ್ತಾ ಇದ್ದೀರಾ. ಇದಕ್ಕೆ ಷರತ್ತುಗಳಿದ್ದಾವೆ. ಯಾವ ರೀತಿಯಾಗಿ ಷರತ್ತುಗಳಿದ್ದಾವೆ, ನೌಕರರು ಏನು ಭಾಗವಹಿಸಿರುವಂತ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರುವಂತ ಕನ್ಫರ್ಮೇಶನ್ ಅನ್ನು, ಹಾಜರಾತಿ ಪತ್ರವನ್ನು ಇಲ್ಲಿ ಮಾನ್ಯ ಸಿ ಎಸ್ ಷಡಕ್ಷರಿ ಅಥವಾ ಅವರಿಂದ ನಾಮನಿರ್ದೇಶನಗೊಂಡಿರುವ ಅಧಿಕಾರಿಗಳಿಂದ ಪಡೆದು ಸಂಬಂಧಪಟ್ಟ ಇಲಾಖೆಗೆ ನಿಮ್ಮ ಒದಗಿಸಬೇಕು. ಆವಾಗ ಮಾತ್ರ ಈ ಒಂದು ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆ ನಿಮಗೆ ದೊರೆಯುತ್ತದೆ. ಇಲ್ಲವಾದರೆ ನೀವು ಇದಕ್ಕೆ ಒಂದು ಈ ಒಂದು ಹಾಜರಾತಿ ಪತ್ರವನ್ನು ನೀವು ನೀಡಲಿಲ್ಲ ಅಂದರೆ ಈ ಒಂದು ರಜೆ ಮಂಜೂರಾಗುವುದಿಲ್ಲ ಎಂಬುದರ ಬಗ್ಗೆ ನೌಕರರ ಸಂಘದ ವತಿಯಿಂದ ಸ್ಪಷ್ಟವಾದ ಸುತ್ತೋಲೆಯನ್ನು ನೀಡಲಾಗಿದೆ. ಮತ್ತು ರಾಜ್ಯದಲ್ಲಿ ಮೂರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನವನ್ನು
ಆಯೋಜನೆ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಈ ಸಮ್ಮೇಳನಕ್ಕೆ ಪಾಲ್ಗೊಂಡು ಯಾವ ಒಂದು ಘೋಷಣೆ ಮಾಡಲಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ. ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿಯವರು ವೇತನ ಆಯೋಗ, ಹಳೆ ಪಿಂಚಣಿ ಯೋಜನೆ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸರ್ಕಾರದ ಮುಂದೆ ಇಟ್ಟು ಈ ಒಂದು ಪ್ರಮುಖ ಮೂರು ಬೇಡಿಕೆಗಳನ್ನು ಈಡೇರಿಸಲೇಬೇಕು, ಇಲ್ಲಾಂದ್ರೆ March 1, 2024 ಅನಿರ್ದಿಷ್ಟಾವಧಿ ಹೋರಾಟ ಮಾಡಲಾಗುವುದು ಅಂತ ವಿಶೇಷವಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನೀಡಿ ಅವರಿಂದಲೇ ಇದಕ್ಕೆ ಒಂದು ಸಮ್ಮೇಳನಕ್ಕೆ ಒಂದು ಉದ್ಘಾಟನೆಯನ್ನು ಒಂದು ಮಾಡಲಿದ್ದಾರೆ ಅವರಿಂದಲೇ. ಮತ್ತು ಅವರಿಗೆ ಸಂಪೂರ್ಣವಾಗಿ ಸರ್ಕಾರಿ ನೌಕರರ ಈ ಒಂದು ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ತಿಳಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವ ಪ್ರಕಾರವಾಗಿ ರಾಜ್ಯದಲ್ಲಿ ನೌಕರರಿಗೆ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮ್ಮೇಳನದಲ್ಲಿ ವೇತನ ಆಯೋಗದ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಮುಂದಾಗುತ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಬೇಕು, ಕಾದು ನೋಡಬೇಕು ರಾಜ್ಯ ಸರ್ಕಾರಿ ನೌಕರರ ಈ ಒಂದು ಮಹಾಸಮ್ಮೇಳನಕ್ಕೆ ಸಂಬಂಧಿಸಿದಂತೆ. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ನೌಕರರು ಸಮ್ಮೇಳನದ ರಜೆಯ ಬಗ್ಗೆ ತಿಳಿದುಕೊಂಡಿದ್ದೀರಾ? 27ರಂದು ಬೆಂಗಳೂರು ನಗರದವರಿಗೆ ಮಾತ್ರ, 27 ಮತ್ತು 28 ಎರಡು ದಿನ ಬೇಕಾದರೆ ಅವರು ಬೆಂಗಳೂರು ನಗರ ಹೊರತುಪಡಿಸಿ ಇತರ ಜಿಲ್ಲೆಗಳಿಂದ ಬರುವಂಥವರಿಗೆ 2 ದಿನಗಳ ವಿಶೇಷ ಸಾಂದರ್ಭಿಕ ರಜೆ, ಅದನ್ನು ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಲಾಗಿದೆ. ಅದುವೇ ಷರತ್ತುಗಳಂದರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅಥವಾ ಅವರಿಂದ ನಾಮನಿರ್ದೇಶನಗೊಂಡಿರುವಂಥ ಒಂದು ಅಧಿಕಾರಿಗಳಿಂದ ಹಾಜರಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು, ಇಲ್ಲಾಂದರೆ ಇದು ಯಾವುದೇ ರೀತಿಯಾಗಿ ವ್ಯಾಲಿಡ್ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ನೌಕರ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಯಾವುದೇ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಶುಗರ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದು ಎಲ್ಲರಿಗೂ ಧನ್ಯವಾದ.